Action Andre Radio City. Brought to you by Nandini Milk that millions love. ಬನ್ನಿ ನನ್ನ ಜರ್ನಿ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಆಕ್ಚುಲಿ ಅದೇ ಹೇಳ್ತಲ್ಲ, ನಾನು ಒಂಥರ ವಿಚಿತ್ರ ಜೀವನ. ಎಲ್ಲೋ ಒಂದ್ ಕಡೆ ಒಳ್ಳೆ ಸಿಂಪಲ್ ಏನು ನಾನು ಲಾಸ್ಟ್ ಬಂದ್ರೆ ಅಷ್ಟು ಇಂಪ್ರೂವ್ ಮಾಡಿದ್ದೆ. ನಾನು ಟಿವಿಗೆ ನೋಡ್ತಾ ಇರಲಿಲ್ಲ. ಅದು ಈ ರವಿಚಂದ್ರನ್ ಇದ್ರಲ್ಲ, ಅವನೊಂಥರ ತಿಕ್ಲು ಅಂತ. ನಮಸ್ಕಾರ, ನಾನು ನಿಮ್ಮ ಮೋಹನ್. ನಿಮ್ಮ ಜೊತೆ ಮಾತಾಡಬೇಕು ಅಂತ ಇವತ್ತು ಬಂದಿದ್ದೀನಿ. ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು. ನನ್ನ ತಂದೆ ಬಾಗಡಿಯವರು ಶಂಕರ್ ಅಂತ, ನಮ್ಮ ತಾಯಿ ತಿಪ್ಟೂರು ಸತ್ಯಭಾಮ ಅಂತ. ನಾನು ಹೋಲಿ ಸೇಂಟ್ ಇಂಗ್ಲಿಷ್ ಸ್ಕೂಲ್ ಅಂತ 7ನೇ ಕ್ಲಾಸ್ ಅಲ್ಲಿ ಓದ್ದೆ. 8-10 ಸೇಂಟ್ ಜೋಸೆಫ್ಸ್ ಹೈಸ್ಕೂಲಲ್ಲಿ ಓದ್ದೆ. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUC ವಿಜಯ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ. BSc ಎಲೆಕ್ಟ್ರಾನಿಕ್ಸ್ ನ್ಯಾಷನಲ್ ಕಾಲೇಜಲ್ಲಿ ಮಾಡಿದೆ. ಈ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಓದುವಾಗ ಹೆಚ್ಎನ್ ಕಲಾಕ್ಷೇತ್ರ ಅಂತ ಒಳಗಡೆ ಒಂದು ಥಿಯೇಟರ್ ಇತ್ತು. ಆವಾಗ CR ಸಿಂಹ ಅವರು, ಶ್ರೀನಾಥ್ ಅವರು, ಹಲವಾರು ಆರ್ಟಿಸ್ಟ್ಗಳು ಬಂದು ನಾಟಕಗಳು ಮಾಡೋರು. ನಾವು ಕಿಟಕಿಯಿಂದ ನೋಡ್ತಾ ಇದ್ವಿ. ಅಲ್ಲಿಂದ ಲೈಟಾಗಿ ಸ್ವಲ್ಪ ನನಗೆ ಗೀಳು ಶುರು ಆಯಿತು. ಅಲ್ಲಿ ಇಂಟರ್ ಕ್ಲಾಸ್ ನಾಟಕಗಳು ಅಂತ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಇಯರು ಅನುಕೂಲಕ್ಕೆ ಬಣ್ಣ ಅಂತ TP ಕೈಲಾಸ್ ಒಂದು ನಾಟಕ ನಾನೇ ಡೈರೆಕ್ಟ್ ಮಾಡಿದೆ. ಡೈರೆಕ್ಷನ್ ಅಂದರೆ ಏನು ಗೊತ್ತಿರಲಿಲ್ಲ, ಅಂದಾಜಿತ್ತು ಅಷ್ಟೇ. ಅದನ್ನು ಒಂದ್ಸಲ ರಾಕ್ಲೆ ವೆಂಕಟೇಶ್ ಅವರು ಗಮನಿಸಿ, ನಿನ್ನ ಸಿನಿಮಾಗೆ ಬಾ ಅಂತಂದರು. ಸಿನಿಮಾದಲ್ಲಿ ಇವತ್ತವರೆಗೂ ರಾಕ್ಲೈನ್ ಸರ್ ನಂಗೆ ಕೆಲಸ ಮಾಡೋಕ್ಕೆ ಆಗಿಲ್ಲ, ಒಟ್ಟಿಗೆ ಸೇರೇ ಇಲ್ಲ. ನಾವು ಆ್ಯಕ್ಚುಲಿ ಒಂದು ಇಂಡಸ್ಟ್ರಿಗೆ ಕರ್ಕೊಂಬಂದಿದೆ ಅವರು. ಬಟ್ ತಿಂಗಳು ಸಂಬಳ ಕೊಡೋರು ನಮ್ಗೆ ಯಾವಾಗಲೇ. ಇಲ್ಲ, ನೀನು ಕೆಲಸ ಬಿಟ್ಟಿದ್ಯಾ, ಸಂಬಳ ತಗೋ, ಬರುತ್ತೆ ಟೈಮ್, ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ. ಸೊ ಕುರುಬನ್ ರಾಣಿ ಅಂತ ಒಂದು ಪಿಕ್ಚರಲ್ಲಿ ನಾನು ಸಣ್ಣ ಪಾತ್ರ ಕೊಟ್ಟರು. ಅದ್ರಲ್ಲಿ ಒಂಚೂರು ಗುರುತಿಸ್ಕೊಂಡೆ. ಅದಾದಮೇಲೆ ಸ್ಟ್ರೈಟು ನನಗೆ ಸಿನಿಮಾನೇ ಎಂಟ್ರಿ, ಯಾರಿಗೆ ಸಾಲುತ್ತೆ ಸಂಬಳ. ಡೈಲಾಗ್ ರೈಟ್ರಾಗಿ ಹೋದೆ ಆ ಸಿನಿಮಾಗೆ. ಅಲ್ಲಿ ರಾಜಶೇಖರ್ ಅವರು ಮತ್ತು BN ಗಂಗಾಧರ್ ಅವರು, ಇವತ್ತು ದಿವಂಗತ ಅಂತ ಹೇಳಬೇಕು, ಬೇಜಾರಾಗುತ್ತೆ MS ರಾಜಶೇಖರ್ ಅವ್ರಿಗೆ, ಅದ್ಭುತವಾದ ನಿರ್ದೇಶಕ. ಆತ ನನ್ನ ಗುರುತಿಸಿ, ಇಲ್ಲ ನೀನೇ ಯಾಕೆ ಹೀರೋ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ ಯಾರಿಗೆ ಸಾಲ ಸಂಬಳಲ್ಲಿ ಅವರು ಗಂಗಾಧರ್ ಅವ್ರು ಮನಸ್ಸು ಮಾಡಿ ನನಗೆ ಕಾಸ್ಟ್ ಮಾಡೋದು. ನನ್ನ ಅದೃಷ್ಟ, ಅವ್ರಿಗೆ ಅದೃಷ್ಟ, ಪಿಕ್ಚರು ದೊಡ್ಡ ಹಿಟ್ ಆಗಬೇಕು. ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯಿತು. ಸೊ ಆ ಸಿನಿಮಾ ಆ್ಯಕ್ಟ್ ಮಾಡ್ತಾ ಹೋದೆ. ಇಬ್ಬರು ಸೀನಿಯರ್ ಆರ್ಟಿಸ್ಟು, ರಮೇಶ್ ಒಂದು ಕಡೆ, ನಾರಾಯಣ್ ನನಗೆ ಮೊದಲಿಂದ ರಮೇಶಿಗೆ ಫ್ಯಾನ್ ಬೇರೆ. ನಾನು ಈ ಮನುಷ್ಯನ ಫ್ರೇಮಲ್ಲಿ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು, ತಿನ್ಕೊಂಡು ಹೋಗ್ಬಿಡ್ತಾರೆ ಇವರು, ನಾನು ಕಾಣಿಸ್ತೇನೆ ಇಲ್ವೋ ಅನ್ನೋದೇ ಭಯ ನನಗೆ ಆ ಸಿನಿಮಾದಲ್ಲಿ. ಯಾವಾಗ ಡೈರೆಕ್ಟ್ರು ಪ್ಲಸ್ ಜೊತೆಗಿದ್ದ ಇಬ್ಬರು ನಟರು, ನಮ್ಮ ನಾರಾಯಣ್ ಸರ್ ಆಗಲಿ ರಮೇಶ್ ಸರ್ ಆಗಲಿ, ಅವರು ಎನ್ಕರೇಜ್ ಮಾಡೋಕ್ಕೆ, ಒಂದು ಕಡೆ ಉಮಾಶ್ರೀ ಬೇರೆ, ಎಲ್ಲ ಅದ್ಭುತ ನಟರು. ಉಮಾಶ್ರೀ ಅಟ್ಲೀಸ್ಟ್ ನಮಗೆ ಪರಿಚಯ ಆಯಿತು, ಯಾರು ಸಾಲ ಸಂಬಳದಲ್ಲೂ ಇದ್ದರು ಅವರು. ಸೊ ಅವ್ರು ಬೇಡ, ಅವ್ರು ಹಿಂಸಾಗಿ ಹೋಗ್ತಾರೆ, ಲೆಕ್ಕಾಚಾರ ಇಲ್ಲ, ಅವ್ರ ಸಿನಿಮಾ ಅವ್ರ ಸಿನಿಮಾ ಅವ್ರು ತಿನ್ಕೊಳ್ಳಿ ತೊಂದರೆ ಇಲ್ಲ. 3 ಹೀರೋಸಲ್ಲಿ ಇಬ್ಬರು ನಂಗೆ ಮುಂಗಾಕ್ಬಿಟ್ರೆ ಏನು ಮಾಡಲಿ ಅಂತ ಭಯ ಇತ್ತು. ಎಲ್ಲೂ ಆ ಥರ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನನಗೂ ರಂಗಭೂಮಿ ಬ್ಯಾಕಪ್ ಇದ್ದಿದ್ದರಿಂದ, ಆಮೇಲೆ ರಮೇಶ್ ಸರ್ ನಾರಾಯಣ್ ಸರ್ ಅವರ ಸಪೋರ್ಟ್ ಇದ್ದಿದ್ರು, ಅಂದರೆ ಒಂಚೂರು ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಇದ್ದಿದ್ದರಿಂದ ನನಗೇನದು ಕಷ್ಟ ಅಂತ ಅನಿಸ್ಲಿಲ್ಲ. ಹಣೆ ಬರ ಚೆನ್ನಾಗಿತ್ತು, ಆ ಪಿಕ್ಚರು ಹಿಟ್ ಆಗೋಯ್ತು. ಸೀಕ್ವೆಲ್ ಮಾಡೋರು ಕೋತಿಗಳು ಸರ್ ಕೋತಿಗಳು, ಅದು ಅದ್ಭುತ ಹಿಟ್ ಆಗೋಯ್ತು. ಸೊ ನನ್ನ ದಾರಿ ನಾನು ನಿರ್ಮಿಸ್ಕೊಂಡಿದ್ದಲ್ಲ, ಅಲ್ಲಾಗದೆ ಬಂದಿದ್ದು ಅವಕಾಶಗಳು. ಇಲ್ಲಿ ಏನಾಗಿತ್ತು, ನಮ್ಮ ಕಾಂಬಿನೇಷನಲ್ಲಿ ಎಸ್ ನಾರಾಯಣ್ ಸರ್ ಡೈರೆಕ್ಟ್ರು, ರಮೇಶ್ ಡೈರೆಕ್ಟ್ರು, ಸಿಂಗ್ ಬಾಬು ಅವರು ಡೈರೆಕ್ಟ್ರು, ನಾನು ರೈಟ್ರು. ಹಾಗಾಗಿ ಯಾರ ಮಾತನ್ನು ಸಿಂಗ್ ಬಾಬು ಸರ್ ತೆಗೆದಾಗ್ತಾ ಇರಲಿಲ್ಲ, ಎಲ್ಲವನ್ನೂ ಅಳವಡಿಸ್ಕೊಳ್ಳೋರು. ನಾವು ಏನೇ ಹೇಳಿದ್ರು ಕೂಡ, ಅಥವಾ ಏನೇ ಸಣ್ಣ ಪುಟ್ಟ ಬರೆದಿದ್ರು ಕೂಡ, ಏನು ಮಾಡಿದ್ರು ಕೂಡ, ಅದಕ್ಕೆ ನಿಮ್ಗೆ ಅಷ್ಟು ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಿಂಗ್ ಬಾಬು ಸರ್ಗೆ ಆ ಈಗೋ ಎಲ್ಲ ಇಲ್ಲ, ಇವನೇನು ಹೇಳೋದು ನನಗೆ, ಚಿಕ್ಕ ಹುಡುಗ ನಿನ್ನೆ ಮುನ್ನೆ ಬಂದಿರೋನು. ಆ ಥರ ಅಲ್ಲ, ನಿಮ್ಮ ಬರವಣಿಗೆಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ, ತಗೋತಾರೆ, ಡಿಸ್ಕಷನ್ಗೆ ಕೂರಿಸ್ಕೋತಾರೆ. ಆಮೇಲೆ ಆ ಸಿನಿಮಾದಲ್ಲಿ ಏನು ಅದ್ಭುತ ಆಯಿತು ಅಂದರೆ, ರಮಣಿ ಅಂತ ಒಬ್ಬರು ಡೈರೆಕ್ಟರ್ ಸಾರಿ ರೈಟ್ರು ಚೆನ್ನೈಯಿಂದ ಬರೋರು, ಅವರು ಕೂಡ ನಮ್ಗಳಿಗೆ ಪರ್ಸ್ನಲ್ಲಾಗಿ ಫೋನಲ್ಲಿ ಸೀನ್ಗಳು ಹೇಳೋರು. ಬಿಕಾಸ್ ನಾವು ರೈಟರ್ಸ್ ಅನ್ನೋ ಕಾರಣಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಆಮೇಲೆ 100 ಹೀರೋಸ್ನ ಕರೆಸಿ ಡಿಸ್ಕಸ್ ಮಾಡೋರು. ಇದೆಲ್ಲ ಅದೊಂಥರ ಇವಾಗ ಇಲ್ಲ, ಅದು ಅಥವಾ ನನಗೆ ಕಣ್ಣಿಗೆ ಬೀಳ್ತಾ ಇಲ್ಲ. ತುಂಬ ಪದ್ಧತಿ ಇತ್ತು ಸಿನಿಮಾದಲ್ಲಿ, ಅಂದರೆ ಒಂದು ಸಿನಿಮಾದ ತಪಸ್ಥರ ನಡೆಯೋದು. ಇಲ್ಲಿ ಕೆಲವು ಸಲ ಕನೆಕ್ಷನ್ಗಳೇ ಕಟ್ಟಾಗ್ಬಿಡುತ್ತೆ, ಯಾರು ಡೈರೆಕ್ಟ್ರು, ಯಾರು ಆ್ಯಕ್ಟ್ರು, ನಮ್ದು ಏನು ಪಾತ್ರ, ಏನು ಕಮ್ಯುನಿಕೇಷನೇ ಇರಲ್ಲ.
ಅವಾಗೆಲ್ಲ ಅದೊಂದು ಪದ್ಧತಿ ಇತ್ತು. ಅವರು ಬ್ಯಾಂಗ್ಳೂರ್ ಕ್ಲಬ್ಬಲ್ಲಿ ರೂಮ್ ಹಾಕಿ ಎಲ್ಲರೂ ಸೇರಿಸಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋರು. ಕಾಸ್ಟ್ಯೂಮ್ ಇರ್ಬೋದು, ಪ್ರತಿಯೊಂದು ಅಥವಾ ನಾವೇನಾದ್ರು ಕಾಂಟ್ರಿಬ್ಯೂಟ್ ಮಾಡೋದು ಅದನ್ನು ತಗೊಳ್ಳೋದು ಆ ಥರ ಇತ್ತು. ಬಟ್ ಈಗೆಲ್ಲ ವಿ ಆರ್ ನಾಟ್ ಕನೆಕ್ಟೆಡ್ ಅಟ್ ಆಲ್. ಒಂದು ಅಷ್ಟು ಜನ ಒಂದು ಸಿನಿಮಾ ಮಾಡಿದ್ರು ಕೂಡ ನೋ ಬಡಿ ಇಸ್ ಕನೆಕ್ಟೆಡ್. ಎಲ್ಲ ಭಾವನಾ ಮನೆಯಿಂದ ಮೀನ್ಸಾರು ಮಾಡ್ಕೊಂಡು ಬರೋರು, ಇನ್ಯಾರ ಇನ್ನೇನೋ ಮಾಡ್ಕೊಂಡು ಬರೋರು. ಈ ಥರ ಸೆಟ್ಟಲ್ಲಿ ನಮಗೆ ಇಟ್ ಯೂಸ್ ಟು ಬಿ ಅ ಫ್ಯಾಮಿಲಿ. ಈಗ ಕ್ಯಾರವನ್ಗಳು ಹತ್ಬಿಟ್ರೆ ಕೆಳಗಡೆ ಯಾರು ಇಳಿಯಲ್ಲ, ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇರಲ್ಲ. ಅಲ್ಲ, ನಾನು ಯಾರು ದೂಷಣೆ ಮಾಡ್ತಾ ಇಲ್ಲ, ನಿಮ್ಗೆ ಬದುಕು, ನಿಮ್ಗೆ ಹೆಂಗೆ ಬೇಕೋ ಬದುಕೊಳ್ಳಿ, ಅದು ಬೇರೆ ಪ್ರಶ್ನೆ. ಬಟ್ ಅದು ಇವಾಗಿಲ್ಲ. ವಿ ಆರ್ ಮಿಸ್ಸಿಂಗ್ ದಟ್ ಬಾಂಡೇಜ್ ಅನ್ನೋದು. ನಂಗೆ ಈಗಲೂ ಹಿಂಸೆ ಆಗುತ್ತೆ. ಅವಾಗ ನಮಗೆ ಒಂದು ಸಿನಿಮಾ ಮುಗಿದ್ರೆ ಮನೆಗೆ ಬರ್ಬೇಕಾದ್ರೆ ಕಣ್ಣೀರು ಬರೋದು, ಅಯ್ಯೋ ಎಷ್ಟು ಚೆನ್ನಾಗಿತ್ತು, ಮುಗಿದೋಯ್ತಲ್ಲ ಅಂತ ಆ ಥರ ಒಂದು ಫ್ಯಾಮಿಲಿ ಥರ ಸೆಟಪ್ ಆಗ್ಬಿಡೋದು. ಅದು ನಿಮಗೆ ಸಿನಿಮಾದಲ್ಲಿ ಕಾಣೋದು, ಆ ಬಾಂಡೇಜು, ಫ್ರೆಂಡ್ಸ್ ಅಂದರೆ ಬಾಂಡೇಜು, ಅದೆಲ್ಲ ತುಂಬ ಅದ್ಭುತವಾಗಿ ಕಾಣಿಸೋದು. ಇಟ್ ವಾಸ್ ಅ ಗುಡ್ ಎಫರ್ಟ್. ಅದು ಮೈಲಿಗಲ್ಲೇ ಆಗೋಯ್ತು. ಕಡೆಗೆ ಆ ಥರ ಕಾಮಿಡಿ ಸಿನಿಮಾ ಯಾರು ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಆ ಮಟ್ಟಕ್ಕೆ ಅದು ಒಂದು ಮೈಲ್ ಸ್ಟೋನ್ ಆಗೋಯ್ತು ಅವ್ರ ಸಿನಿಮಾ. ಅದೊಂದು ಭಾಳ ಖುಷಿ ಇದೆ ನಮಗೆ. ಅದಾದ ನಂತರ ಟಿ ಎನ್ ಸೀತಾರಾಮ್ ಅವರು ಒಂದು ಜ್ವಾಲಾಮುಖಿ ಅಂತ ಒಂದು ಸೀರಿಯಲ್ ನಾನು ಹೀರೋ ಮಾಡಿದ್ರು, ನಾನು ಮಂಜು ಭಾಷಿನಿ. ಅದಾದಮೇಲೆ ಅದಕ್ಕಿಂತ ಒಂಚೂರು ಇನ್ಕ್ರೀಸ್ ಆಗೋಕ್ಕೆ ಶುರು ಆಯಿತು. ಯಾವಾಗ ನಾನು ಉದಯ ಟಿ ವಿ ಸೇರಿದೆ ಅಲ್ಲಿ ಆಗಲೆಲ್ಲ ಟಿ ವಿಲೇ ಇರ್ತಾ ಇದ್ದೆ. ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ಇನ್ನೊಂದೇನು ಇಂಟರ್ವ್ಯೂಸ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು. ನಾನು ಅವ್ರು ಟಿ ವಿಗೆ ಬರ್ತಾ ಇರಲಿಲ್ಲ, ನಾನೇ ಫಸ್ಟ್ ಇಂಟರ್ವ್ಯೂ ಮಾಡಿದ್ರು ಉದಯ ಟಿ ವಿಗೆ. ಅವ್ರು ನಮ್ಮ ಕೈ ನಡಗೋದು ನನಗೆ. ನಾನು ಪೆನ್ಸಿಲ್ ಬಾಕ್ಸ್ ಮೇಲೆ ಎಲ್ಲ ಅವ್ರು ಸ್ಟಿಕ್ಕರ್ ಹಾಕೊಂಡಿರುವೆ, ಶರ್ಟ್ ಮೇಲೆಲ್ಲ ಅವ್ರು ಸ್ಟಿಕ್ಕರ್ ಹಾಕೊಂಡಿರುವೆ, ಬೊಬ್ಬುಲ್ಗಂಬರೋದು ಅವಾಗ ನೀರು ಹಾಕ್ಬಿಟ್ಟು ಐರನ್ ಮಾಡೋರು ಅಂಟ್ಕೊಂಬಿಡೋದು ಅದೆಲ್ಲ ಮಾಡ್ತಾ ಇದ್ದೆ. ಆತನ ನಾನೇ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಉದಯ ಟಿ ವಿಗೆ. ಅಲ್ಲಿವರೆಗೂ ಅವ್ರು ಅಪಿಯರ್ ಆಗಿರಲಿಲ್ಲ. ಸೊ ಹಾಗಾಗಿ ನನ್ನ ಮುಖ ಅಲ್ಪ ಸ್ವಲ್ಪ ಪಾಪ್ಯುಲರ್ ಆಗಿತ್ತು. ಯಾವಾಗ ಯಾರಿಗೆ ಸಾಲ ಸಂಬಳ ಹಿಟ್ಟಾಯಿತೋ ಅಲ್ಲಿಂದ ಒಂದಷ್ಟು ಜನ ಗುರುತಿಸೋಕೆ ಶುರು ಮಾಡಿದ್ರು. ಯಾವಾಗ ಒಂದು ಥಿಯೇಟ್ರ್ ಶೋನಲ್ಲಿ ಒಂದು ಹೀರೋಯಿನ್ ಬಚಾವ್ ಮಾಡೋಕೆ ಹೋಗಿ ಅವಳ ಮೇಲೆ ಬೀಳ್ತಾರೆ, ಜನ ಥಿಯೇಟ್ರಿಗೆ ಕರ್ಕೊಂಡೋಗ್ಬಿದ್ರು ವಿತೌಟ್ ಸೆಕ್ಯೂರಿಟಿ ಪ್ರೊಡ್ಯೂಸರ್ಸ್, ಅವ್ರಿಗೆ ಅಷ್ಟು ಗಂಧ ಇರಲಿಲ್ಲ. ಆ ಹುಡುಗಿ ಪಾಪ್ಯುಲರ್, ಎಲ್ಲಿ ಅವಳ ಮೇಲೆ ಬಿದ್ದುಬಿಡ್ತಾರೋ ಅಂತ ಮಾಡೋಕೆ ಹೋಗಿ ನನ್ನ ಪಾಪ್ಯುಲಾರಿಟಿನ ನಾನು ರೆಕಗ್ನೈಸ್ ಮಾಡ್ಕೊಂಡಿರಲಿಲ್ಲ. ನನ್ನ ಚೈನ್ ಉಂಗ್ರ ಎಲ್ಲ ಕಿತ್ಕೊಂಡೋಗ್ಬಿಟ್ರು ಮೇಲೆ ಬಿದ್ದುಬಿಟ್ಟು ಅವತ್ತು ನನ್ನ ಪರ್ಚ ಹಾಕ್ಬಿಟ್ಟು ಹುಡುಗಿನೇ ಬಿಟ್ಬಿಟ್ರು. ಅವಾಗ ಅನ್ನಿಸ್ತು ನಂಗೆ, ಓಹೋ ಹಿಂಗೆಲ್ಲ ಇನ್ ಮೇಲೆ ನಾವು ಓಡಾಡೋಕ್ಕಾಗಲ್ಲ, ನಮ್ಮ ಕನು ಪಾಪ್ಯುಲರ್ ಆಗಿದೆ ಅನ್ನೋದು ಅಲ್ಲಿ ನನಗೆ ರಿಯಲೈಸ್ ಆಯಿತು. ಅದು ಈ ರವಿಚಂದ್ರನ್ ಇದ್ರಲ್ಲ, ಅವರೊಂಥರ ಈ ಆಲ್ ಜೀನಿಯಸ್ ಆರ್ ಎಕ್ಸೆಂಟ್ರಿಕ್ ಅಂತೀವಿ ನಾವು, ಸುತ್ತಿಕ್ಲು ಅಂತ ಆ ಥರ. ಇವರು ಜೀನಿಯಸ್ಸು, ಇವರು ಸ್ವಲ್ಪ ಹಂಗೇನೆ. ನಾವು ಕೋದಂಡ್ರಾಮ ಸಿನಿಮಾಲ್ ಆ್ಯಕ್ಟ್ ಮಾಡ್ತಾ ಇದ್ದೆ. ಸಾಕ್ಷಿ ಶಿವನಂದೆಲ್ಲ ನಾವು ಸಿನಿಮಾಲ್ಲಿ ನೋಡ್ತಾ ಇದ್ವಿ, ಸಕ್ಕತ್ತಾಗಿದೆ ನೋಡೋಕ್ಕೆ, ನಮ್ಮ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದಿಲ್ಲ ಅಂತ ಕೂತ್ಕೊಂಡು ಆರಾಮ ಮಾತಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದ್ದಲ್ಲ ಹುಡುಗಿ ಇಟ್ಕೊಂಡು ಮಾತಾಡ್ತಾ ಕೂತ್ರಿ. ಶಿವಣ್ಣ ಬಿಡಲಿಲ್ಲ ನಮಗೆ, ಏ ರವಿ ಒಳ್ಳೆ ರೈಟ್ರು, ನಾವು ಬೋರಿಂಗ್ ಆಗ್ತಾ ಕೂತಿದ್ದೆ, ನಾನು ಸಾಕ್ಷಿ ಫಸ್ಟ್ ಎತ್ತಾಕೊಂಡು ಹೋಗು ಅಂತ ಹಾಕೊಟ್ಬಿಟ್ರು. ಸರಿ, ಅವರಿದ್ದವರು ಬಂದ್ರೆ ನನ್ನ ಮ್ಯಾನ್ ಹತ್ರ ಅಂದರು, ಹೋದೆ ನೀವು ರೈಟ್ರಂತೆ ಸರ್, ಸುಮ್ಮನೆ ಹೇಳ್ತಾರೆ ಸರ್, ಎಲ್ಲ ಕತೆ ಬೇಡ, ಬರೆದಿದ್ದೀರ ಹ್ಞೂ ಸರ್, ಸಂಬಳ ಇಲ್ಲ ನಾನು. ಆ ಹೌದಾ ಅಂದ್ಬಿಟ್ಟು ಅದೇನೋ ಒಂದು ಮೂರು ಇದು ಕೇಳೋದು, ಇದಕ್ಕೇನು ಬರೀತೀರ ಬರೀರಿ ಅಂತ ಇಂಟರ್ವ್ಯೂ ಮಾಡೋ ಥರ. ಹೋಗ್ಬಿಟ್ಟು ಬರ್ತೀರಾ ಅಂತ ಅರ್ಧ ಗಂಟೆ, ಏನಕ್ಕೆ ಸರ್ ಅಂದೆ. ಪುಸ್ತಕ ಕೊಡಿ ಅಂತ ರಪ ರಪ ಅಲ್ಲೇ ಬರೆದ್ಬಿಟ್ಟೆ. ಓದಿದ್ರು ಒಂದು ಪುಸ್ತಕ ತೊಗೊಂಡ್ರು ಹೂವು ಅಂತ ಬರೆದ್ಬಿಟ್ಟು, ಇಮ್ಮೇಲಿಂದ ನೀವು ನನ್ನ ಅಫಿಷಿಯಲ್ ರೈಟರ್ ಅಂತ ತೆಗೆದು ಪುಸ್ತಕ ಬರೆದ್ಬಿಟ್ರು. ನನಗೆ ಹಂಸಲೇಖ ಅವ್ರು ಇದ್ದಿದ್ದ ಜಾಗ ಅದು, ಆ ಜಾಗದಲ್ಲಿ ನಾವು ಅಂತ ನನಗೆ. ಎರಡನೇದು ಏನು ಬಂತು ಅಂದರೆ ಇವ್ರದ್ದು ವಿಷಯ ಎಲ್ಲ ಕೇಳಿದ್ದೆ, ಅಯ್ಯೋ ಬಿಡಲ್ಲ ಹಿಂಡಾಕ್ಬಿಡ್ತಾರೆ ಅದು ಮಾಡ್ತಾರೆ ನಂಗೆ ಓಕೆ ಅಂತಾರ ಮುಜುಗರ, ನಾವು ಆಟ ಆಡ್ಕೊಂಡಿದ್ದೀವಿ ಯಾಕೆಯ ಬೇಕು ಅಂತ ಬಿಡಲಿಲ್ಲ. ಲಾಕ್ ಆಗ್ಬಿಟ್ಟೆ ಮಲ್ಲ ಅಂತ ಒಂದು ಸಿನಿಮಾ ಶುರು ಮಾಡಬೇಕು ಅಂತ ಅಂದ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ಒಂದು ಸ್ನೇಹಿತನ ಪಾತ್ರ ಬರುತ್ತೆ ಅದರಲ್ಲಿ. ನಾವಿಬ್ರು ನಿಜ ಜೀವನದಲ್ಲೇ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ ಅಂದರೆ ಅವ್ರಿಗೆ ಬೇರೆ ಕಲ್ಪನೆಗೆ ಬಿಡಲಿಲ್ಲ. ಯಾವ ಆರ್ಟಿಸ್ಟು ಹೀರೋ ನೀನು ಮಾಡು, ಇಲ್ಲ ಸರ್ ಪಕ್ಕದಲ್ಲಿ ಕಂಟಿನ್ಯೂಸ್ ಹೀರೋ ಮಾಡ್ತಾ ಇದ್ದೀನಿ, ತುಂಬ ಪುಟ್ಟ ಪಾತ್ರ ಸರ್ ಮಾಡಲ್ಲ, ನನ್ನ ಮಗನೇ ಹೇಳೋದು ನಾನು, ಬರೆಯೋದು ನೀನು, ಅದನ್ನು ದೊಡ್ಡದು ಮಾಡ್ಕೊಳಕ್ಕೆ ಬರಲ್ಲ, ನಾನು ಹೇಳಿದ್ರೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಆಮೇಲೆ ಆ ಪಾತ್ರ ದೊಡ್ಡದಾಗ್ತಾ ಹೋಗ್ತು, ಬೆಳೀತಾ ಬೆಳೀತಾ. ಯಾವ ಹೀರೋನು ಪಕ್ಕದಲ್ಲಿ ಇನ್ನೊಬ್ಬ ಆರ್ಟಿಸ್ಟ್ಗೆ ಆ ಲೆವೆಲ್ ಮೈಲೇಜ್ ಎಲ್ಲ ಕೊಡಲ್ಲ. ನಾನು ಆ ಪಿಚ್ಚಲ್ಲಿ ಅವ್ರ ತಲೆ ಮೇಲೆ ಹೊಡಿತೀನಿ, ತೊಡೆ ಮೇಲೆ ಮಲ್ಕೊತೀನಿ, ಅವ್ರು ನನ್ನ ತೊಡೆ ಮೇಲೆ ಮಲ್ಕೊತಾರೆ. ಈ ಮಟ್ಟದ ಕೆಮಿಸ್ಟ್ರಿ ಯಾಕೆ ಬಂತು, ನಾವಿಬ್ರು ನಿಜವಾದಾಗ ಅಷ್ಟು ಆತ್ಮೀಯ ಸ್ನೇಹಿತರು. ಹಾಗಾಗಿ ಆ ಸಿನಿಮಾ ನನ್ನ ಕೈಗೆ ಸಿಕ್ತು. ಪುಣ್ಯ ಅಂದರೆ ರವಿಚಂದ್ರನ್ಗೆ ನಾನು ಬರದೆ ಆ ಸಿನಿಮಾ ಡೈಲಾಗ್ಸು ಇವತ್ತಿಗೂ ಹೋಗ್ಬಿಡ್ತಾರೆ ಆ ಪಿಚ್ಚರ್ನ ರವಿ ಸರು ಅಥವಾ ಜನ ಯಾರಾದರೂ ಸರಿ. ನಾನು ನಿಜವಾದಾಗಿ ನನ್ನೊಳಗೊಬ್ಬ ಅಷ್ಟು ಡೆಪ್ತ್ ಬರೆಯುವಂಥ ರೈಟ್ರ್ ಇದ್ದಾನೆ ಅಂತ ಆಚೆ ತೆಗೆದಿದ್ದೆ ರವಿ ಸರ್. ಅದಕ್ಕವ್ರಿಗೆ ನಾನು ಚಿರಋಣಿ. ಅದಾದಮೇಲೆ ನನ್ನ ಬರವಣಿಗೆ ಹಿಡಿತಾನೆ ಬೇರೆ ಹೊರಟೋಯ್ತು. ನಾನು ಥಿಂಕ್ ಮಾಡಬಲ್ಲ ಈ ಮಟ್ಟಕ್ಕಿಲ್ಲ ಅನ್ನೋದು ನನಗೆ ತಲೆಗೆ ಬರೋಕ್ಕೆ ಶುರು ಆಯಿತು. ಸೊ ಎವ್ರಿ ಟೈಮ್ ನಾನು ಯಾವುದೇ ಇಂಟರ್ವ್ಯೂ ಆದರೂ ಅವ್ರು ಇದೇ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು, ಈಗಲೂ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಥಿಂಕ್ ಮಾಡಬಲ್ಲ ಈ ಮಟ್ಟಕ್ಕಿಲ್ಲ ಅನ್ನೋದು ನನಗೆ ತಲೆಗೆ ಬರೋಕ್ಕೆ ಶುರು ಆಯಿತು. ಸೊ ಎವ್ರಿ ಟೈಮ್ ನಾನು ಯಾವುದೇ ಇಂಟರ್ವ್ಯೂ ಆದರೂ ಅವ್ರು ಇದೇ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು, ಈಗಲೂ ಥ್ಯಾಂಕ್ಸ್ ಹೇಳ್ತೇನೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ,
ಬೆಲ್ ಐಕಾನ್ ಅಲ್ಲಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.